ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. 5, 8 ಮತ್ತು 9ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಕುರಿತು ಹೊಸ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನೋಡಿ, ನಿಮ್ಮ ಒಂದು ಪಬ್ಲಿಕ್ ಪರೀಕ್ಷೆಯ ಕುರಿತು ನಿಮ್ಮ ಒಂದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಹೈಕೋರ್ಟ್ ಡಿಸಿಷನ್ ಬಗ್ಗೆ ಆಗ್ಲಿ, ನಿಮ್ಮ ಒಂದು ಪರೀಕ್ಷೆಯ ಕುರಿತು ಆದ್ರೆ ಒಂದು ಮಾತಾದ್ರೆ ಹೇಳಿದ್ದಾರೆ. ಅವರು ಶಿಕ್ಷಣ ಸಚಿವರು ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಕೆಲವೊಂದು ಸ್ಕೂಲ್ಸ್ ಕಡೆಯಿಂದ ಅವರವರೇ ಸ್ವಂತ ರೂಲ್ಸ್ ಅನ್ನ ಮಾಡ್ಕೊಂಡು ಎಕ್ಸಾಮ್ಸ್ ಆದ್ರೆ ನಡೆಸ್ತಿದ್ದಾರೆ. ಇದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಎಲ್ಲರ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು, ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದ್ರೆ, ಇಲ್ಲಿ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಒಂದು ಅಪ್ಡೇಟ್ ಆದ್ರೆ ಇದೆ. ಅವರು ಏನ್ ಹೇಳಿದ್ದಾರೆ ಈ ಒಂದು ಪರೀಕ್ಷೆಯ ಕುರಿತು ಮೀಡಿಯಾ ಅವ್ರ ಜೊತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ ಮುಂಚೆ ಇಲ್ಲಿ ಸ್ಕೂಲ್ಸ್ ಅವರು ಏನ್ ಮಾಡ್ತಿದಾರೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಪಬ್ಲಿಕ್ ಎಕ್ಸಾಮ್ದು ಹೈಕೋರ್ಟ್ಗೆ ಕೇಸ್ ಹೋಯ್ತು, ಎಲ್ಲರಿಗೂ ಗೊತ್ತಿದೆ. ಹೈಕೋರ್ಟ್ಗೆ ಕೇಸ್ ಹೋದ್ಮೇಲೆ ಏನ್ ಮಾಡಿದಾರೆ ಅಂದ್ರೆ, ಕೆಲವೊಂದು ಸ್ಕೂಲ್ಸ್ ಅಲ್ಲಿ ಸ್ಕೂಲ್ ಲೆವೆಲ್ ಎಕ್ಸಾಮ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಎಕ್ಸಾಮ್ ಮಾಡಿ ಎಕ್ಸಾಮ್ ಆದ್ರೆ ಮುಗಿಸಿದ್ದಾರೆ. ಇನ್ನು ಕೆಲವೊಂದು ಸ್ಕೂಲ್ಸ್ ಅಲ್ಲಿ ಈ ಒಂದು ಹೈಕೋರ್ಟ್ ಡಿಸಿಷನ್ ಬರೋದು ತುಂಬಾ ಲೇಟ್ ಆಗುತ್ತೆ ಅನ್ಬಿಟ್ಟು ಏನ್ ಮಾಡ್ತಿದಾರೆ ಅಂದ್ರೆ, ಈಗ ಬರುವ ಸೋಮವಾರದಿಂದ ಈಗ ಸೋಮವಾರ ಬರ್ತಿದ್ದಲ್ಲ, ಈಗ ಬರುವ ಸೋಮವಾರದಿಂದ ಏನ್ ಮಾಡ್ತಿದಾರೆ ಅಂದ್ರೆ, ಒಂದು ಪರೀಕ್ಷೆ ಆದ್ರೆ ನಡೆಸ್ತಿದ್ದಾರೆ, ಸ್ಕೂಲ್ ಲೆವೆಲ್ ಎಕ್ಸಾಮ್ ಮಾಡ್ತಿದ್ದಾರೆ. ಆ ಒಂದು ಸ್ಕೂಲ್ಸ್ ಅವ್ರು ಏನ್ ಹೇಳ್ತಿದಾರೆ, ಈಗ ಹೈಕೋರ್ಟ್ ಡಿಸಿಷನ್ ಸೋಮವಾರ ಒಳಗಡೆ ಬಂದ್ರೆ ಪಬ್ಲಿಕ್ ಎಕ್ಸಾಮ್ ಮಾಡ್ತಾರೆ ಅನ್ನೋದಾದ್ರೆ, ಪಬ್ಲಿಕ್ ಎಕ್ಸಾಮ್ ಮಾಡ್ತೀವಿ, ಈ ಪಬ್ಲಿಕ್ ಎಕ್ಸಾಮೇ ಕಂಟಿನ್ಯೂ ಮಾಡ್ತೀವಿ ಹೈಕೋರ್ಟ್ ಇಂದ ಡಿಸಿಷನ್ ಬಂದ್ರೆ. ಇಲ್ಲ, ಅವರು ಇಲ್ಲ ನಾರ್ಮಲ್ ಆಗಿ ಪಬ್ಲಿಕ್ ಪರೀಕ್ಷೆ ಬೇಡ ಅಂತ ಏನಾದ್ರು ರದ್ದು ಮಾಡಿದಾರೆ ಅಂದ್ರೆ, ನಾವ್ ಹೆಂಗು ಟೈಮ್ ಟೇಬಲ್ ಕೊಟ್ಟಿದೀವಿ, ಸೋಮವಾರದಿಂದ ಸ್ಕೂಲ್ ಲೆವೆಲ್ ಎಕ್ಸಾಮ್ ಮಾಡ್ಕೊಳ್ತೀವಿ ಅಂತ ಆದ್ರೆ ಹೇಳ್ತಿದಾರೆ. ಇನ್ನು ಕೆಲವ್ರದ್ದು ಎಕ್ಸಾಮ್ ಆದ್ರೆ ನಡೀತಿದೆ, ಒಂದು 3 ಸಬ್ಜೆಕ್ಟ್ ಮುಗಿದಿದೆ, ಇನ್ನು ಕೆಲವೊಂದು ಸಬ್ಜೆಕ್ಟ್ಸ್ ಆದ್ರೆ ಬಾಕಿ ಇದೆ. ಓಕೆನಾ? ಈಗ ಈ ರೀತಿ ಎಲ್ಲ ಸ್ಕೂಲ್ಸ್ ಅವರು ಮಾಡ್ತಿದ್ದಾರೆ, ಯಾಕಂದ್ರೆ ಅವರ ಒಂದು ಸೇಫ್ಟಿ ಪರ್ಪಸ್ ಅವ್ರು ಮಾಡ್ತಿದ್ದಾರೆ. ಈಗ ಒಂದು ವೇಳೆ ಪಬ್ಲಿಕ್ ಪರೀಕ್ಷೆ ಏನಾದ್ರು ರದ್ದು ಮಾಡಿಬಿಟ್ರೆ ಹೈಕೋರ್ಟ್ ಕಡೆಯಿಂದ, ಇಲ್ಲ ಆಲ್ರೆಡಿ ಒಂದು ಮುಂದಾಲೋಚನೆಯಿಂದ ಇವರೊಂದು ಎಕ್ಸಾಮ್ಸ್ ಆದ್ರೆ ನಡೆಸ್ತಿದ್ದಾರೆ, ಯಾಕಂದ್ರೆ ಮತ್ತೆ ಕಂಪ್ಲೇಂಟ್ಸ್ ಬರಬಾರ್ದು ವಿದ್ಯಾರ್ಥಿಗಳ ಕಡೆಯಿಂದ ಆಗ್ಲಿ, ಮತ್ತೆ ಪೋಷಕರ ಕಡೆಯಿಂದ ಆಗ್ಲಿ, ನಮಗ್ ತುಂಬಾ ಲೇಟ್ ಆಗ್ತಿದೆ ಅಕಾಡೆಮಿಕ್ ಇಯರ್, ಈ ರೀತಿಯಾಗಿಲ್ಲ ಒಂದು ಕಂಪ್ಲೇಂಟ್ಸ್ ಬರಬಾರ್ದು. ಅದರಿಂದ ಸ್ಕೂಲ್ಸ್ ಅವರು ಮುಂದಾಲೋಚನೆಯಿಂದ ಆದ್ರೆ ಮಾಡಿದ್ದಾರೆ. ಇದ್ರ ಬಗ್ಗೆ ಬಂಗಾರಪ್ಪ ಅವ್ರನ್ನ ಎಕ್ಸಾಮ್ ಬಗ್ಗೆ ಹೈಕೋರ್ಟ್ ಕೇಸ್ ಬಗ್ಗೆ ಕೇಳಿದಾಗ ಇಲ್ಲಿ ಮಧು ಬಂಗಾರಪ್ಪ ಅವರು ಏನ್ ಹೇಳ್ತಿದಾರೆ ಅಂದ್ರೆ, ನಾವು ಪಬ್ಲಿಕ್ ಪರೀಕ್ಷೆನೆ ಮಾಡ್ಬೇಕು ಅನ್ಕೊಂಡಿದ್ವಿ, ಆದ್ರೆ ಕೆಲವೊಂದು ಸಂಘಟನೆಗಳ ಕಡೆಯಿಂದ ಒಂದು ಕೆಲವೊಂದು ಕೇಸ್ ಹಾಕಿರುವಂತಹ ಕಾರಣದಿಂದ ಈಗ ಪಬ್ಲಿಕ್ ಪರೀಕ್ಷೆ ಆದ್ರೆ ಈಗ ನಿಂತಿದೆ. ಈಗ ಪಬ್ಲಿಕ್ ಪರೀಕ್ಷೆ ನಿಂತಿರುವಂತಹ ಕಾರಣದಿಂದ ನಾವು ಕೂಡ ಹೈಕೋರ್ಟ್ ಡಿಸಿಷನ್ ಗೋಸ್ಕರನೇ ವೇಟ್ ಮಾಡ್ತಿದೀವಿ. ಹೈಕೋರ್ಟ್ ಕಡೆಯಿಂದ ಏನೇ ಡಿಸಿಷನ್ ಬರ್ಲಿ ನಾವು ಆ ಡಿಸಿಷನ್ ಅನ್ನ ಫಾಲೋ ಮಾಡ್ತೀವಿ ಅಂತ ನಿಮ್ಮ ಒಂದು ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಈಗ ಹೈಕೋರ್ಟ್ ಕಡೆಯಿಂದ ಅವ್ರ ಎಕ್ಸಾಮ್ ನಡೆಸಿ ಅಂತ ಹೇಳಿದ್ರೆ ಎಕ್ಸಾಮ್ ನಡೆಸ್ತೀವಿ, ಎಕ್ಸಾಮ್ ಬೇಡ, ಪಬ್ಲಿಕ್ ಎಕ್ಸಾಮ್ ಬೇಡ ಅಂದ್ರೆ ರದ್ದು ಮಾಡಿ ಅಂತ ಶಿಕ್ಷಣ ಇಲಾಖೆಗೆ ಹೇಳಿದ್ರೆ ರದ್ದು ಮಾಡ್ತೀವಿ. ಈಗ ಶಿಕ್ಷಣ ಇಲಾಖೆಗೆ ಒಂದು ಅಪ್ಡೇಟ್ ಆದ್ರೆ ಹೈಕೋರ್ಟ್ ಕಡೆಯಿಂದ ಬರುತ್ತೆ, ಬಂದ್ಮೇಲೆ ಒಂದು ನೋಟಿಫಿಕೇಶನ್ ಅನ್ನ ನಾವು ಸ್ಕೂಲ್ಸ್ ಗೆಲ್ಲ ಕೊಡ್ತೀವಿ, ಒಂದು ನೋಟಿಫಿಕೇಶನ್ ಕಳಿಸ್ತೀವಿ ಸ್ಕೂಲ್ಸ್ ಗೆ ಅಂತ ಆದ್ರೆ ಹೇಳ್ತಿದಾರೆ. ಈಗ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಕೂಡ ಅವ್ರು ಹೇಳ್ತಿರುವಂತದ್ದು ಏನಂದ್ರೆ, ನಮ್ ಕೈಯಲ್ಲಿ ಏನಿಲ್ಲ, ಈಗ ಹೈಕೋರ್ಟ್ ಕಡೆಯಿಂದ ಏನ್ ಡಿಸಿಷನ್ ಬರುತ್ತೋ ಆ ಒಂದು ಡಿಸಿಷನ್ ಅನ್ನ ನಾವು ಫಾಲೋ ಮಾಡ್ತೀವಿ ಅಂತ ಆದ್ರೆ ಹೇಳ್ತಿದಾರೆ. ಇದು ಅವರ ಕಡೆಯಿಂದ ಬರ್ತಿರುವಂತಹ ಅಪ್ಡೇಟ್ಸ್. ನೀವು ವಿದ್ಯಾರ್ಥಿಗಳು ಯಾರು ಗೊಂದಲಕ್ಕಾದ್ರೆ ಇದಾಗ್ಬೇಡಿ, ಯಾಕಂದ್ರೆ ಸಾಕಷ್ಟು ಜನ ಎಕ್ಸಾಮ್ ನಡೆಯುತ್ತೋ ಇಲ್ಲೋ ಅಂತ ಒಂದು ಮೈಂಡ್ ಗೆ ಸ್ಟ್ರೆಸ್ ತಗೊಂತಿದ್ದಾರೆ. ನೀವು ಸ್ಟ್ರೆಸ್ ತಗೋಬೇಡಿ, ಒಂದು ವೇಳೆ ಪಬ್ಲಿಕ್ ಎಕ್ಸಾಮ್ ಇದ್ರೂ ಕೂಡ ತುಂಬಾ ಈಸಿಯಾಗಿ ಇರುತ್ತೆ. ನಾರ್ಮಲ್ ನಿಮ್ ಸ್ಕೂಲ್ ಲೆವೆಲ್ ಪರೀಕ್ಷೆ ಯಾವ ರೀತಿ ಇರುತ್ತೋ ಅದೇ ರೀತಿ ಈಸಿಯಾಗಿ ಇರುತ್ತೆ. ಎಲ್ಲರೂ ಪಾಸ್ ಆಗ್ತೀರಾ, ಯಾರೋ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.